ಈ ಜೇರ್ಕರ್ ಶಿವಸ್ಥಾನ ಹೊತ್ತು ನಡೆಸಿದ ಕರೆ ಅಲ್ಲ ಭಂಡಾರ ನಿನ್ ಮೈ ಒಳಗ ಶಿವಸ್ಥಾನ ನೀವು ಹಾಲಕತ್ತಿ ನಿನ್ನ ಮೈ ಒಳಗ ಇದು ಹಾಕಿತ್ತಂದ್ರ ನೀ ಕರೆ ಅಂತ ಪೆಟ್ಟಿನ ಇದ್ದೇವ್ರ ಭಂಡಾರ ರೊಕ್ಕ ಇಲ್ಲೇ ಬಿಟ್ಟು ಹೋಗ್ಬೇಕು ಅವನು ಸಿದ್ಧಾಳಕ್ಕೆ ಸಮುದಾಯ ಬರಬೇಕು ತಪ್ಪಿಗೆ ಅನ್ಬೇಕು ಭಂಡಾರ ರೊಕ್ಕ ಬರಬೇಕು ಕೇಳತ್ತೀನಿ ನಿಮ್ಮ ಸಂಜೆ ನೀವು ಬಂದ ಮಾತಾಡ ಮತ್ತೆ ಮುಂದಿನ ಸಂಜೆಗೆ ಯಾರು ಗಣಮಕ್ಕಳಾದಂತಾರ ಹೆಣ್ಮಕ್ಳಿಗೆ ಗಜ್ಜಿಗೊಂಬುದು ಅನ್ಸಾರ ಅವರು ದಿಮ್ ಹೊಡಿದು ಯಾಕತ್ ಕೇಳ ಮಳಿ ಬರೋ ಸಂದರ್ಭದೊಳಗ ಆ ಮಳಿ ಕುಟ್ಟಿ ಬೆಳಗದಂಗ ಆಗಿರ್ಬೇಕು ಹಂಗಾಗಿರ್ಬೇಕು ಪದ ಹಾಡುವ ಯಾಕಂದ್ರೆ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲ ಅನ್ನ ಕುದ್ದಿದ್ದು ಮೊಳಕೆ ಮಟ್ಟ ಹೆಚ್ಚು ನೋಡಿದ್ರು ಹಾ ಒಂದ್ ಅಗಳು ಹಿಗಿಸ್ ಗೊತ್ತಾಕ ಗೊತ್ತಾಗ್ತ ಹಿರಿಯರಿಗೆಲ್ಲ ಆ ಮತ್ತೊಮ್ಮೆ ಮಗದೊಮ್ಮೆ ಆ ಹಿಂಗಾಗಿ ಜ್ಯೋತಿ ಮ್ಯಾಲಿನ ಪರವಾಗಿ ಆ ಮೂರನೇ ಸಂದಿನ ನಮಸ್ಕಾರಗಳನ್ನ ಹೇಳ್ತಾ ಅದಕ್ಕ ಹಿರುವಣ್ಣ ಹೇಳುವ ಹಚ್ಚ ಕಡೆ ಕಲಾವಿದ್ರು ಬಹಳ ಚಂದ ಹೇಳಿದ್ರು ಬಹಳ ಚಂದ ವರ್ಣ ಮಾಡಿ ಬಹಳ ಅರವತ್ತು ಮಾಡಿ ಹಾದ್ರು ಆ ಎಲ್ಲರೂ ಹಾಡಿಕೆ ಮಾಡೋದೇ ಬೇರೆ ನನ್ನ ಜೋಡಿ ಹಾಡಿಕೆ ಮಾಡೋದೇ ಬೇರೆ ನಾನು ಎಲ್ಲಿಗೆ ಅಲ್ಲೇನತ್ತ ಅಲ್ಲ ಬೂದೇವರು ಏನ್ರ ಹುಲಿಗಿಲಿ ಕಟ್ಕೊಂಡ್ ಬಂದಿರಿ ಅನ್ನತ್ ನಾ ಅಂತೀನಿ ಸರ ನಿಮ್ಮ ಹವಾ ಎಲ್ಲಿ ಅಲ್ಲೇ ನಡೆಸಲ್ಲ ಇಂಗ್ಳಿಗೆ ಜ್ಯೋತಿ ಜೋಡಿ ಹಾಡಿಕೆ ಮಾಡ್ಬೇಕಾಗಿತ್ತ ಎರಡು ಕಣ್ಣಿಲ್ಲ ಅಲ್ಲ ಮೈ ತುಂಬ ಕಣ್ಣಿಟ್ಕೊಂಡು ಹಾಡಿಕೆ ಮಾಡ್ರಿ ನೀವು ನನ್ ಜೋಡಿ ಮಾಡ್ಬೇಕಂದ್ರ ಮೈ ತುಂಬ ಕಣ್ಬೇಕ್ರಿ ಗೌಡ್ರ ನಮ್ಮ ಜೋಡಿ ಕೊಯ್ದು ಮಾಡದೆ ಬೇರೆ ಅದ ಇನ್ ಮೇಲೆ ರಂಗಿರದ ನಾಟಕ ನಡೆಯಲ್ರಿ ಯಾಕತ್ ಕೇಳಿ ನಿಮ್ ನೆಟ್ವರ್ಕ್ ಇಂಗ್ಳಿಗೆ ಜ್ಯೋತಿ ಮುಂದೆ ನಡೆಯುದಿಲ್ಲ ಜಗ್ಗಲ ಜಗ್ಗಲ ಇಲ್ಲಿ ಭಾನಲ್ ಬಂದಿರಿ ಹಾ ಜಗ್ಗಲ್ ಇಲ್ಲಿ ಹೀರೋಣ ಯಾಕತ್ ಕೇಳ್ರ ಯಾರಿವ ಅವ್ರು ಹೇಳಿದ್ರು ಏನ್ ಹೇಳಿದ್ರು ಕಲಾವಿದ್ರು ಹೇಳಿದ್ರು ಬಹಳ ಚಂದ ಹಾಡಿದ್ರು ಬಹಳ ಚಂದ ಹಾಡಿ ಬಹಳ ವರ್ಣನೆ ಮಾಡಿ ಹಾ ಇನ್ನೊಂದು ಮೇಲಾಗಿ ಅಂದ್ರ ಅವ್ರು ಏನ್ರಿವ ಆ ತಂಗಿನಿ ಹಾಡಿಕೆ ಮಾಡಕತ್ತ ಹಾಡಿಕೆ ಎಲ್ಲರೂ ಹಾಡ್ತಿರತ್ತೆ ಹಾಡಿಕೆ ಮಳಾಗತ್ರಿ ನೀವು ಆಶಕ್ ಬಿದ್ದ ಹಾಡಿಕೆ ಮಳಾತ್ರಿ ಸುಮ್ಮನೆ ಒಂದು ಗಾಯ ಮಾಡ್ಕೊಂಡು ಸಂಗ್ ಮಾಡ್ಕೊಂಡು ಹೇಳ್ತಾರ ಆ ಹಬ್ಬರೊಬ್ಬರಿ ಅಂದಾರಿಲ್ರಿ ಇದು ಆಶಕ್ ಬಿದ್ದು ಎಲ್ಲರೂ ಹಾಡಿಕೆ ಮಾಡ್ತಿರತ್ತೆ ಮಾಡಕತ್ರ ತಂದಾರಿ ಆ ನಾ ಏನ್ ಮಾತಾಡಿನಿ ಇಲ್ಲಿಗೆ ಬರೋ ಮುಂದಾಗ ಎಷ್ಟು ಮುಗಿಸಿನ ನಾನು ಮಾಸ್ತರ್ ಅವ್ರೆ ನಾ ಇಲ್ಲಿಗೆ ಬರೋ ಮುಂದಾಗ ಎಷ್ಟ್ 11,000 ಮುಗ್ದ 8 ಮುಗ್ದದ್ರಿ ಇರ್ಲ ಅದು ಒಂದು ಧಾರೆ ಆ 12,000 ನಾ ಭಂಡಾರ ಮುಗಿಸಿ ಬಂದೇನಿ ನಾವು ರೊಕ್ಕದ ಆಶಕ್ಕಾಗಿ ಹಾಡಾಕತ್ತೆ ಒಪ್ಪಿಕೊಳ್ಳೋಣ ಬರ್ತದ್ರಿ ಮತ್ತ ನೀವು ಶಿವಸ್ಥಾನ ಹೊತ್ತು ನೆರೆಸಲಾಕತ್ತೀರಿ ನಾವು ಈಗ ಮಾಯಿ ಮಾಡಿ 2 ವರ್ಷ ರೊಕ್ಕದ ಆಶಕ್ಕಾಗಿ ಮಾಡಾಕತ್ತೀವಿ ಅವತ್ತು ಒಪ್ಪಿಕೊಳ್ಳೋಣ ಮತ್ತ ನೀವ್ ಏನ್ರ ಬರೋ ಮುಂದಾಗ ಏನ್ರ ಪುಕ್ಷಟ್ಲೆ ಶಟ್ಲೆ ಬಂದ್ರೇನ ಬಿಡಕ್ ಬಂದಿ ಏನ ಮತ್ ಮೇಲಾಗಿ ಅವ್ರ ಫೋನ್ ಹಚ್ಚನ ಅವ್ರಿಗೆ ಎತ್ ಕೊಡ್ತೀರಿ ಅತ್ ಕೊಡ್ರಿ ಯಾಕ ತಲಿ ಮೆಮ್ರಿ ಖರಾಬ್ ಮಾಡ್ಕೊಂಡು ಮಾತಾಡಬೇಡ್ರಿ ತಲಿ ಒಳಗೆ ಮೆಮ್ರಿ ಚಿಪ್ ಇಟ್ಕೊಂಡ್ರಿ ಏನ್ ಗಾಡಿಯಾಗಿ ಬಿಟ್ಟು ಬಂದಿರಿ ಸೂಟ್ ಸೂಟಾಗ ತಲಿ ಸೂಟ್ ಇರ್ಲಿ ಸರ ಅವೆಲ್ಲ ಹೋಗೋ ಮುಂದಾಗ ಎಲ್ಲರೂ ಕೂಡಿ ಡೈವರ್ ಕೂಡಿ ಕಸಿಂದ್ರೆ ಒಂದ್ 2,000 ರೂಪಾಯಿ ಕಟ್ ಮಾಡಿ ಕಳ್ಸ್ರಿ ಇವ್ರಿಗೆ ನೋಡೋಣ 1,000 ರೂಪಾಯಿ ಹಿಡ್ಕೊಂಡ್ಬಿಡಿ ಗೊತ್ತಾಗ್ತದೆ ಇವ್ರು ರೊಕ್ಕದ ಆಸಕ್ಕಾಗಿ ಮಾಡ್ತಾರೆ ಭಕ್ತಿಗೆ ಡಾಂಬಿಕ್ ಮಾಡ್ತಾರೆ ಭಕ್ತಿಗೆ ಮಾಡ್ತಾರೆ ಮೊದಲ ಮಾನವ ಜನ್ಮ ಕುಟ್ಟಿ ಬಂದಿದ ಮ್ಯಾಲ ತಲಿ ಒಳಗೆ ಜ್ಞಾನ ಬೇಕು ಮಾತು ಮಾತಾಡಿದ್ರ ಎಲ್ಲಿ ಹೋಗಿ ಮಂದಿ ಸಿಟ್ಟಿಗೆ ಬಂದಿರಬಾರ ಮಗನ ಮ್ಯಾಲಿಗೆ ಅಂತ ಮಾತು ಮಾತಾಡ್ಬೇಕು ಮತ್ತೆ ಮೇಲಾಗಿ ಕುತ್ತ ಬಸವಣ್ಣ ಹೇಳ್ತಾನ ನಾ ಮತ್ತದು ಧಗಲನೇ ಬೇರೆ ಅದ ಯಾಕ ನಿಮಗ ಇಷ್ಟು ಬೆಲೆ ಕೊಟ್ಟು ಮಾತಾಡತ್ತಿನ ಮೊದಲು ತಿಳ್ಕೋರಿ ತಿಳ್ಕೊಂಡು ಬಹುದ ಉಳ್ಕೋರಿ ಅದಕ್ಕ ಮತ್ತೆ ಮೇಲಾಗಿ ತಿಂಡಿಲಿ ಹರಕೆ ಮಾಡುದು ಸರ್ ಅವ್ರ ಮಾನವ ಜನ್ಮ ಹುಟ್ಟು ಬಂದೇವ ಅಂದ್ರೆ ನಾವು ಶಿವಸ್ಥಾನ ಹೊತ್ತು ನಡೆಸ್ಲಿಕ್ಕೆ ಬಂದೇವ್ ಕರೆ ನೀವು ಯಾಕತ್ ಕೇಳ್ರ ನೀವು ಆ ಜಾತಿ ಎತ್ತು ಮಾತಾಡ್ತಿರೋ ತನ ಬೇಡ್ರಿ ಮತ್ತ ನೀವು ಘಾಣಿಗರ್ ಸಮಾಜದಾಗ ಹುಟ್ಟಿರಿ ಕರೆ ಬಯನದು ಹಾಲು ಮತ ಸಮಾಜದಾಗ ಹುಟ್ಟಿಲ್ಲ ನೀವು ಹಾಲು ಮತನೇ ಹೊತ್ತು ನಡೆಸಾಕತ್ತೀರಿ ನಾವು ಒಕ್ಕಲಿಗೆ ಹೊಟ್ಟಾಗ ಪಂಚಮ ಸಾಲ ಹೊಟ್ಟೆ ಹುಟ್ಟಿನ ಕರೆ ನಾ ಬೇಸದ ಹಾಲು ಮತ ಹಾಲು ಮತ ಏನಲ್ಲ ನೀವೇನ್ರ ಬೇರೆ ಘಾಣಿಗರ್
ಬಂಡಾರ ಸಮಾಜ ಏನ್ರ ಹತ್ತು ಬೆಳೆಸ್ತಾ ಇರ್ತಾರೇನ? ಜಾತಿ ಈಗ ಅವ್ರು ಮತ್ತ ರೊಕ್ಕಕ್ಕಾಗಿ ಬಂದಾರ ಅಂದ್ರೆ ಅವ್ರು ರೊಕ್ಕ ಬಿಟ್ಟು ಹೋಗ್ಬೇಕು. ಸಂದಿಗೆ ನಾವು ಧಾಂಬಿಕ ಭಕ್ತಿ ಮಾಡೇವಿ, ಮತ್ತ ರೊಕ್ಕದ ಆಶಕ್ಕಾಗಿ ಬಂದೇವಿ ಅಂದ್ರೆ ಕರೆ ನಾವು ಒಪ್ಪತ್ತೀನಿ. ಈಗ ನಾನು ಏನ್ ಮುಗಿಸಿದಲ್ಲ, ನಾವು ಕೊಟ್ಟು ಹೋಗ್ತೀನಿ, ನಾ ತಗೊಂಡು ಹೋಗ್ತೀನಿ. ನೀ ಜೇರ್ಕರ್ ಶಿವಸ್ಥಾನ ಹೊತ್ತು ನಡೆಸಿದ ಕರೆ ಅಲ್ಲ ಭಂಡಾರ್ ನಿನ್ ಮೈ ಒಳಗ ಶಿವಸ್ಥಾನ ನೀವು ಹಾಲಕತ್ತಿ ನಿನಗ ಮೈ ಒಳಗ ಇದು ಹಾಕಿತ್ತಂದ್ರ ನೀ ಕರೆ ಅಂತ ಪೆಟ್ಟಿ ನಾವು ಇದ್ದೇವ್ರ ಭಂಡಾರ ರೊಕ್ಕ ಇಲ್ಲೇ ಬಿಟ್ಟು ಹೋಗ್ಬೇಕು. ಅವ್ರು ಸಿದ್ಧಾಳತ್ತ ಸಮುದಾಯ ನೋಡ್ರಿ ವಾಲ್ಲಂದಿ ಮುಂದೆ ಸಂದಿ ತಂಗಿನ ಅಂದ್ರೆ ತಪ್ಪಕ್ಕೆ ಬರ್ಬೇಕು, ತಪ್ಪಗೆ ಅನ್ಬೇಕು, ಬಂಡಾರ ರೊಕ್ಕ ಬರೀಬೇಕು. ಮುಂದಿನ ಸಲ ದೈವರ ರೊಕ್ಕ ಕೊಟ್ರೆ ಅಂದ್ರೆ ದೈವರಿಗೆ ಬಿಡುವಲ್ಲ. ಯಾಕ ಅಷ್ಟೇ ಏನ ಏನ ಸ್ವೀಟ್ ಊಟದಾಗ ಉಪ್ಪಿನಕಾಯಿ ಅಟ್ಟೆ ಚಂದ್ರಿ ಅಣ್ಣವ್ರೆ, ಊಟದ ಉಪ್ಪಿನಕಾಯಿ ಆಗಿರ್ಬಾರ್ದು. ನೀವು ನಮ್ಮ ದಿನ ಹುಂದ್ರಾಡಿ ಕರ್ಸಾಕತ್ರ ನೀವು ಇಲ್ಲೇ ಬಂದ್ ಮಾಡ್ಸಾತ್ರ. ಮೊದಲು ನೀ ಹೇಳಿದ ಮುಂದಿನ ಸಲಕ್ಕ ಆ ಜೇರ್ ಕರ್ತ ಮತ್ತ ನಾನೇ ಇಲ್ಲ ಬಂಡಾರ ರೊಕ್ಕ ಬಿಟ್ಟು ಹೋಗ್ತೀನಿ, ನೀನು ಬಿಟ್ಟು ಹೋಗ್ತದ ಕಡೆಗೆ. ನಾ ತೊಗೊಂಡ್ಬರ್ತೀನಿ ನಿಮ್ದು ಬಸ್ಸಿಗೆ. ಅದಕ್ಕ ಇರ್ಲಿ ಬಿರೋಣ, ಬಾಳ ಮಾತಾಡೋದ ಅವಶ್ಯಕತಿ ಇಲ್ಲ. ಬಾಳ ಮಾತಾಡಿ ಬಾಳ ಹೇಳಿ ನನ್ನ ದಯಕ್ವಜ್ಜ ಆಗೋದು ಬೇಡ. ಆ ಹಿರಿ ಕಲಾವಂತರ ಅದಾರ, ದೊಡ್ಡ ಕಲಾವಂತರ ಅದಾರ, ಬಾಳವ್ರ ಅದಾರ, ಶಾಣೆ ಅದಾರ, ತಿಳಿದವ್ರ ಅದಾರ. ಮುಂದಿನ ಸಂದಿಗೆ ಎದಕ್ಕಾಗಿ ಹಾಡಿಕೆ ಮಾಡ್ತಾರ, ರೊಕ್ಕ ತಗೊಂಡ್ ಹೋಕ್ಕಾರ, ಬಿಟ್ಟು ಹೋಕ್ಕಾರ, ಹಾಡಿಕೆ ಏನ್ ಚಲೋ ಮಾಡ್ತಾರ, ಬಂದ್ ಮಾಡ್ತಾರ ಅಂತ ನೋಡು. ಇಲ್ಲೇ ಬಂದ್ ಹಾಳಕತ್ತಿನ ಏನ್ರ ನನ್ನ ಬಾಯಲ್ಲಿಂತ ಬಂದಿತ್ತಂದ್ರ ಹಂಗಲ್ರಿ, ಒಂದ್ ಆಸೆ ಕಾಣಾಕತ್ತಾರಂದ್ರ ಅವ್ರು ಎಲ್ಲರೂ ಹಾಡ್ತಾರತ್ತ ನೀವ್ ಹಾಡತ್ರಿ ಆಸೆ ಕಿದ ಅದೇ ಅಂತಾರಲ್ಲ ಅದು. ಯಾಕತ್ ಕೇಳ ಅದ ಏನ ಅಂತಾರಲ್ಲ ಅಂದ್ರೆ ಅನ್ನಂಗಲ್ಲದು. ನಾ ಮೊದಲೇ ಹೇಳೇನಿ, ಕುದ್ದಿಲ್ಲ ತೇಗ್ಸಂದ್ರೆ ಗಡಿಗ್ಯಾಗ ಕೈ ಹಾಕಿ ನೋಡೋದ್ರಲ್ಲ ಅದು. ಒಂದ್ ಅದು ಹಿಡಿಸಿದ್ರೆ ಅದು ಶಾಣ್ಯರ ಅದವ್ರ ಅದು ಅಟ್ರ ಮಟ್ಟಿಗೆ ತಿಳ್ಕೊಬೇಕ್ರಿ ಅದು. ಯಾಕತ್ ಕೇಳ ಅವ್ರು ಬಂದ್ ಕಸಿದ್ರೆ ನೀವು ರೊಕ್ಕಕ್ಕಾಗೆ ಅಂದಿನಿ, ನಾ ಮಾಡಕ್ಕಾಗೆ ಹಂಗ ನಾ ಅನ್ನತ್ತಿಲ್ರಿ. ಏನಾದ್ರೂ ನಿಮ್ಮ ಸಂದ ಅಣ ದಯವಿಟ್ಟು ನಿಮ್ದೇನ ನಿಮ್ದು ಬ್ರದರ್ ಈಗ ನಾ ಹೇಳ್ ಕೇಳ್ರಿ. ಈಗ ರೀ ನಿಮ್ದು ಒಂದ್ ಯಾವಾಗ ಒಟ್ಟು ಪದ್ಧತಿ ಇದ್ದಂಗ ಎಲ್ಲ ಒಟ್ಟು ಮಗ್ಳ ಹಡಮದ ಬಂದ್ ನಡವ್ರಕ್ ಬರುದು, ಅದು ನಿಮ್ಮದ ಹಗದನೇ ಅಲ್ಲ. ನಿಮ್ದು ಏನದ ನಿಮ್ದು ಹಗ ನಿಮ್ ಸಂದ್ರೆ ಮಾದ ಯಾಕ ಸಭಾ ಶಾಂತ ರೀ ಸ್ವಲ್ಪ ಅನ್ನಲ್ರಿ. ನೀವ್ ಎಲ್ಲಾರು ಸುಮ್ಮನೆ ಇದ್ರಿ ಅಂದ್ರೆ ಮತ್ತೆ ಹಾಡಕ್ ಚಂದ, ನೀವ್ ಹಿಂಗ್ ದಂಗಲ್ ಎಬ್ಸಿದ್ರೆ ಹಾಡಕ್ ಇದು ಹೋಗಲ್ಲ. ಯಾಕಂದ್ರೆ ಮತ್ತೊಮ್ಮ ಮಗದ ಮನೆ ಮಗ್ಲಾನ್ ಕಲಾವಿದ್ರಿಗೆ ಯಾಕೆ ಕೇಳೋದಂದ್ರೆ ಏನಿದ್ರು ಸ್ವಲ್ಪ ದಯವಿಟ್ಟು ಜ್ಯೋತಿ ಮೇಲಿನ ಪರವಾಗಿ ಕೇಳತ್ತೀನಿ. ನಿಮ್ಮ ಸಂಜನೆ ನೀವು ಬಂದ್ ಮಾತಾಡ್ದ ಮನೋರಂಜನೆ ಮನೋರಂಜನೆ ಮತ್ತ ಇನ್ನೊಂದಾಗ ಬಹಳ ಚಂದ ಹೇಳಿದ್ರು. ನಮ್ ಹೆಸರು ಅಣ್ಣವ್ರು ಬಹಳ ಚಂದ ಹೇಳಿದ್ರು. ಅವ್ರ ಹೆಸರು ಅಂದ್ರೆ ಊಟ ಮಾಡ್ಬೇಕು ಹೋಗಿ ಇಲ್ಲ ಬಿಟ್ಟಿರ್ತೀನಿ ಇರ್ಲಿ ಬಿರೋಣ. ನಮ್ ಬಸವ ಅಣ್ಣವ್ರು ಬಹಳ ಚಂದ ಹೇಳಿದ್ರು. ಏನಂದ್ರ ಅಗಳ ಬಂದ್ಗಳನ್ನ 100 ರೂಪಾಯಿ ತಗೊಳತ್ತ, ಆಶೀರ್ವಾದ ಮಾಡತ್ತ, ಮಕ್ಳಿಗೆ ಕೊಡದತ್ತ. ಕೊಟ್ರ ಹೆಣ್ಣತ್ರಿ 100 ಕೊಟ್ರ ಓರ್ ಹಾರಿ ಸಾವಿರ ಕೊಟ್ರಿ ಏನ್ ಕೊಡ್ತೀವಪ್ಪ ನಿಮ್ ಮುಂದೆ ಕಲಬೇಕಲ್ಲ ಅಲ್ಲ ಅಂತಾರಿಲ್ರಿ. 50 ಕೊಟ್ರ ಹೆಣ್ ನೋಡ್ತಾವತ್ತ, 100 ಕೊಟ್ರ ಗಂಡತ್ತ. ಅದಕ್ಕ ಸಿದ್ದು ಅಣ್ಣವ್ರು ಹೇಳಿದ್ರು, ಮಗನ 50 ಕೊಟ್ರ ಹೆಣ್ ನುತ್ಲೇಟ್ ಬೇಡ್ಕೊಂಡು ನೀನು, ಮತ್ 100 ಕೊಟ್ರ ಗಂಡ್ ಕೊಡ್ತೀನಿ. ತಮ್ಮ 1000 ಕೊಟ್ರ ಏನ್ ಕೊಡ್ತೀವಪ್ಪ ನೀನು ಮುಂದೆ ದೇವ್ರ ಮಗ ಹೇಳ್ತಾರ 1000 ಕೊಟ್ರ ಕೊಡ ಕೊಡ್ತಾನಂತ. ಯಾರ ತಲೆ ನೋಡ್ತ್ರಿ ನೆನಪಾಯ್ತು ಬರೋಬ್ರಿ. ಅಗಳ ಬಂದ್ಗಳೇನೆ ಆ ಬೂದ ಸಿದ್ದುವನ ಗಜ್ಜ ಏನ ತಿಳಿದಿಲ್ಲ, ಗಜ್ಜಿಗೂದ ಇದನ್ನಾರ ಅಂದಾರಿಲ್ರಿ. ಮತ್ತೆ ಅಂದ ಅಂದ ಅಂದಿಲ್ಲ ಅಂದ್ರೆ ವಾದ ಮಾಡ್ಬೋದ ಅವ್ರಿಗೆ ರುಡಿ ಬಿದ್ದು ಬಿಟ್ಟದ ಅಲ್ಲ ಅನ್ನೋದು ಅನ್ನೋದು ಅದೇನ ಶಾನ ಕಲ್ಲಿಟ್ಟ ಹೊಡ್ಯಾಗ ಹೊಡಿದು ಮತ್ ಮ್ಯಾಲ ಅಂದೇ ಇಲ್ಲ ಅಂದಿಲ್ರಿ. ಉದಾಹರಣದು ಇದು ಉದಾಹರಣೆ ಅಂದಿಲ್ಲ ಒಪ್ಕೊಂಡ್ರ
ಇರ್ಲಿ ಇರ್ಲಿ ಬಿಡೋಣ, ಆ ಕಡೆ ಹೋಗುದು ಬೇಡ. ಆ ಗಜ್ಜಿಗೊಮ್ಮೆ ಸಿದ್ದನ ಗಜ್ಜನ ಗೊತ್ತಿಲ್ಲ, ಆ ಗಜ್ಜಿಗೊಮ್ಮೆ ಉದ ಅನಿಸ್ತೀನಿ ಅಂದಾರ ನಿಲ್ರಿ. ಸಾವಿರ ಕೊಟ್ರಿ ಇದೊಂದು ಬೇರೆ ಕುಡ್ದು ಅದೇತು, ಆ ಸಾವಿರ ಕೊಟ್ರ ಆ ಕೊಡ ಕೊಡ್ತಾರತ್ರಿ. ಇದು ಎಲ್ಲರ ಕೇಳ್ರೇನು, ಆ ಯಾರ್ಯಾರು ಸಾವಿರ ಕೊಡ್ತಾರ ಬರ್ರಿ, ಹಂಗಾರು ಸಾವಿರ ರೂಪಾಯಿ ಕೊಟ್ಟವ್ರಿಗೆಲ್ಲ ಕೊಡ ಕೊಡ್ಬರ್ರಿ ಎದ್ದು. ಹೆಂಗ ಮಾತಾಡ್ತೀರಿ ಸರ, ತುಳಿದವ್ರದ್ರಿ ಬಲ್ಲವ್ರದ್ರಿ. ಹಾ ಕೊಡ ಕೊಡ ಅಂದ್ರೆ ಯಾಕ ಅದು? ಅಲ್ಲ ಅಲ್ಲ ಗೌರವ ತಗದಲ್ಲ, ಅದೇನಲ್ಲ ಆ ಕೆಸರಾಗ ಕಲ್ಲಿಟ್ಟು ಧಾಟು ಅಂತ ಕೇಳ್ರ. ಆ ಇದು ಬೋಳಗಾಂ ಗ್ರಾಮ ಅಂದ್ರೆ ಇದು ಹೂ ಮಾರುವಂತ ಜಾಗ, ಅದ ಹುಲ್ಲು ಮಾರುವಂತ ವ್ಯವಹಾರ ನಮ್ದಾಗಿರಬಾರ್ದು. ಹಡಸು ಕುಸಾಲಿ ಹುಲ್ಲು ಮಾರುದಿರ್ಲಿ, ಬಾಳ ಹೋಗಿ ಬಾಳ ಚೂಚಾಡದ್ರಾಗ ಬಾಳ ಏನಿಲ್ಲ. ಆ ನಮ್ಗರ ನಮ್ ಹೊಟ್ಟೆ ನಾವ್ ಕಲ್ತಿಲ್ಲ, ಆ ನಮಗ್ ಮಾತಾಡಕ್ ಬರುದಲ್ಲ, ಆ ಮದಗೊಂಡ ಮಹಾರಾಜ್ರು ಅನ್ನಕ್ ಬರುದಲ್ಲ, ಮುಂದಿನ ಸಂಧಿಗೆ ಅವರೇ ಕಲಿಸೋಕ್ಕಾರ ನಮಗ್. ಮದಗೊಂಡ ಮಾಡೋದ್ರ ಅಲ್ಲ, ಶಾಣ್ಯರದಾರ ಬಲ್ಲವರದಾರ ಮುಂದಿನ ಸಂಧಿಗೆ ಕಲಿಸೋಕ್ಕಾರ. ಇರ್ಲಿ ಆ ಇಲ್ಲ ಅದ ಮೇಲಾಗಿ ಆ ಕೊಡದ ಕಟ್ಟಿರ್ಲಿ, ಆ ಗಜ್ಜಿಗೊಮ್ಮೆ ಉದ ಅನಿಸ್ತೇವಿ. ಇದು ಮತ್ತೆ ಅಣ್ಣ ಆ ಇದು ನಾವ್ ಒಂದ ಹೊರಗೆ ಹಚ್ಚಬೇಕಾಗ್ಯದ. ಆ ಗಂಡ ಮಕ್ಕಳ ಒಳಗ ಆ ಯಾಕತ್ ಕೇಳ್ರ, ಹೆಣ್ಣು ದೇವರುಗಳ ಒಳಗ ಹೆಣ್ಣು ಮಕ್ಕಳ ಒಳಗ ಆ ಗುಡ್ಡಾಪುರ ದಾನಮ್ಮ ಗತ್ರಿಗೆ ಬಾಗಮ್ಮ ಚಿಂಚಲಿ ಮಾಯಮ್ಮ ಆಯಿನೆ ಪದ್ಮಾವತಿ ರೆಬಕ್ಕಾ ದೇವಿ ತಡಕು ತಡಕು ತಡಕೋದಾಗಲ್ಲ, ತಡಕು ಆ ಸುಡಬೇಕತ್ತ ಬಿಸಿದ್ರೆ ಭಯ ಸುಡ್ತದ ಮಗನ. ಆ ಇದನ್ನೆಲ್ಲ ಇವ್ರದ್ದು ಒತ್ತಟ್ಟಿ ಹೆಣ್ಣ ಮಕ್ಕಳದು, ಇವ್ರ ಮಕ್ಕಳು ಕೊಟ್ರ ಮಕ್ಕಳು ತೊಗೊಂಡ್ರ ಹರಕಿ ಕೊಟ್ಟರ ಎಲ್ಲ ಅದ್ರದ ಐತ್ರಿ. ಕತ್ರಿಗೆ ಭಾಗಮ್ಮನ ಪವಾಡಗಳು ಕೇಳ್ರಿ ಎಲ್ಲ ಕೇಳ್ರಿ. ಇನ್ನು ಹಿರಿಗುಡಲಿ ಎಲ್ಲ ಏನ್ ಮಾಡಿದ್ರು, ಒಂದ್ ಹಿಡಿ ಭಂಡಾರದೊಳಗ ಹಿಡೀ ಜಗನ ಸಾಕನು ಅಂತ ಮಾಡದಕ್ಕೆ ನನ್ನ ನವ್ವ ತಾಯಿ. ಆ ಗಂಡಸೂರ್ನಂತ ನಾನಂತ ಗಂಡಸೂರಿಗೆ ಎಲ್ಲಮ್ಮನ ಕೂಡ ಹೆಣ್ಮಕ್ಳು ಹೊತ್ಕೊಂಡು ಉದಾಹರ ಒಪ್ಪಿಕೊಡ್ತೇನೆ. ನಾನ ಅಂತ ಗಂಡಸೂರಿಗೆ ಕೊಡ ವರ್ಷಿ ತಾಕ್ 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 ಕುಣಿಸ ಉದಾ ನಿಮಗೆ ತಪ್ಪ ಅವ್ರ ತಪ್ಪ ಅಂದ್ರೆ ಕರೆ ಅಂದ್ರೆ ಕರೆಯ್ರಿ. ಉದಾ ಯಾರಂದ್ರೆ ಗಣಮಕ್ಳು ಅಂದ್ರೆ ನಾನ ಅಂತ ಗಂಡಸೂರಿಗೆ ಹೆಣ್ಣು ದೇವಿ ಎಲ್ಲಮ್ಮ ತಾಯಿ, ಅದಕ್ಕೆ ಉದಾ ತೋಚ. ಯಾಕಂದ್ರೆ ಇಲ್ಲಿನು ಐತಿ, ಯಾಕೋ ಇಲ್ಲಿ ಬಂದಿಲ್ಲ. ಕೆಲವೊಂದ್ ಕಡೆ ನಾವು ಹರಕಿ ಹೋದಲ್ಲ ಒಬ್ರಲ್ಲ ಒಬ್ರು ಇದೆತ್ತಿದ್ರು ಅವ್ರು. ಆ ನಾನಂತ ಗಣಸೂರಿಗೆ ಹಣಿ ಮ್ಯಾಲ ಕುಂಕುಮ, ಮುಗನ್ಯಾಗ ಮೂಗುತ್ತಿ, ಕೊಳ್ಳಾಗ ತಾಳಿ, ಕೈಯಾಗ ಬಳಿ, ಕಾಲಾಗ ಕಾಲುಂಗ್ರ, ಆ ಸೀರೆ ಉಡಿಸಿ ಗಾಚಿಗ ಮುದ ಅನ್ಸ ನಿಮಗ. ಗೌಡ್ರ ಏನ್ ಹುಷಾರ ಇಲ್ಲ ಮಾತಾಡ್ತಿರಲ್ಲ, ಗಾಜಿಗೊಮ್ಮ ನನ್ನ ತಾಯಿ ಹೆಣ್ಣನ ನಿಮಗೆ ಮುಂದಿನ ಸಂದಿಗೆ ಯಾ ಗಂಡ ದೇವ್ರು ಯಾ ಗಡ ಮಗ ಯಾರಿಗೆ ಯಾವ್ದ್ರ ಸಂಬಂಧ ಉದಾ ಅಂದ್ರಿ, ಯಾರಿಗೆ ಉದಾ ಅನಿಸ್ಯಾರ ಮುಂದೆ ಹೇಳೋದು ದಿಮ್ಮು ಹೊಡಿದು. ಹಾ ಅಲ್ಲಿ ತನ ದಿಮ್ಮು ಬಂದ. ಹೌದು ಹೌದು ಹಾ ಇರ್ಲಿ, ಇನ್ನ ಹಾಡನೇ ಕಡಿಮೆ ಯಾಕ ವಾದ ಅವ ಹೇಳ್ಯಾರ. ಯೂಟ್ಯೂಬ್ ಬಂದವು ಯಾಕಂದ್ರೆ ಯೂಟ್ಯೂಬ್ ಯೂಟ್ಯೂಬ್ ಒಳಗ ಫೇಮಸ್ ಆಕ್ಸಂದ್ರೆ ಯೂಟ್ಯೂಬ್ ಸಿದ್ದು ಅಣ್ಣ ಸಿದ್ದು ಅಣ್ಣ ಅಂತ ಒಂದು ಐತಿ. ಸುಳ್ಳಲ್ಲ ಆ ಮುಂದಿನ ಸಂದಿಗೆ ಬಾಳ ಮಾತಾಡಿ ಬಾಳ ಹೇಳಿ ನನ್ನ ದೈವ ಕೊಜ್ಜ ಆಗೋದು ಬೇಡ. ಇರ್ಲಿ ತಡ್ಕೋರಿ ಗೌರವರು, ಆ ಬಾಳ ಮಾತಾಡೋ ಬೇಡ. ಮುಂದಿನ ಸಂದಿಗೆ ಆ ಗಣಮಕ್ಕಳ ಯಾರಿಗೆ ಅಂದ್ರು, ಆ ಯಾರಿಗ್ ಸೀರೆ ಉಡ್ಸ್ಯಾರ, ಆ ಯಾರಿಗ ಉದಾ ಅನ್ಸಾರ. ಹೆಣ್ಣು ಮಕ್ಳು ಅಂತ ಎಲ್ಲಂತ ಅದಾವ ಹೆಸರು ನೋಡಿದ್ರು ಗುಡ್ಡದಾಗ ಹೋಗಿ ಸಿಗುತ್ತಾವ. ಹೂವರಿಗೆ ಒಬ್ಬೊಬ್ರು ಅದಾರ ಅದಾರಿಲ್ರಿ, ನೀವು ಹೂ ಅಂದ್ರೆ ಹೂ ಇಲ್ಲಂದ್ರೆ ಇಲ್ಲ. ಏನಂದ್ರಿ ದಮ್ ದಮ್ದ ಏನ್ರಿ, ಆ ಭೀಮನ ಬಿಲ್ಲಿಂದ ಹೇಳ್ತಾರ ನಮ್ ಸರ್ ಅವ್ರು, ಅದ ಅವ್ರಿಗ್ ಬಿಟ್ಟಾರಿ. ಯಾಕಂದ್ರೆ ಅವ್ರು ನಾವು ಹಾಡೋ ಮುಂದ ಉದಾ ಅನ್ಸ್ಯಾರ ಅಂದ್ರೆ ಹಾಡಕ್ಕೆ ನಾನು ಅವ್ರು ಉದಾ ಅನಿಸ್ತಾಕಿ ನಾ ಹೆಣ್ಣು ಮಗಳು. ಹೌದು ನೀವು ಗಣಮಕ್ಕಳು ಎದ್ರಕ ಉದಾ ಅಂದಿರಿ, ಯಾಕ ಅಂದಿರಿ, ಎದ್ರ ಸಂಬಂಧ ಅಂದಿರಿ ಅಂದ್ರಿ. ಮತ್ತ ಮುಂದಿನ ಸಂದಿಗೆ ಯಾರು ಗಣಮಕ್ಕಳು ಅದಂತಾರ, ಹೆಣ್ಮಕ್ಳಿಗೆ ಗಜ್ಜಿಗೊಮ್ಮ ಉದಾ ಅನ್ಸ್ಯಾರ. ಹೌದು ದಿಮ್ ಹೊಡಿದು